मकड़ भविष्य प्रगति बरबेक क्यांपस ना करी पर्मिशन बेगते अदे फोन बरबेक मेरवणिंद्रे तुम अरी बीते सारो विषय तले देशवेलो तक दयमी अभिवृद्धि धर्म अंद्रेन गारे बुद्धि बुद्धि यारे ऊट इला ऊट यारे रोड अदे बुद्धि बुद्धि अंद्रे ब्रिलियंस अंद्रे सुम्ने बुद्धि अल बदुकन्न सरियाद रीति निर्वहणे माडोदु ಅದರಿಂದ ಈ ದೇಶಕ್ಕೆ ಏನು ತೊಂದರೆ ಇಲ್ಲದೆ ಬದುಕೋದು ಇದು ಮಾತ್ರನೇ ಜೀವನ ಸಣ್ಣ ಸಣ್ಣ ವಿಷಯಗಳು ಬಿಟ್ಬಿಡಿ ಸರ್ ಇದು ಸರ್ ಇದು ನಮ್ಮ ಸರ್ ಅಲ್ಲಿ ಇದು ರಾಜ್ಯದ ಆದೇಶ ಆಗಿದೆ ಅಲ್ವಾ ಸರ್ ನನಗೆ ಒಂದು ಬದುಕು ಅಂದ್ರೆ ಒಂದು ದಿಕ್ಕನ್ನ ನಾವು ಮಕ್ಕಳಿಗೆ ತೋರಿಸಕ್ಕೆ ಆಗ್ತಿರೋದು ಅವರು ಆ ಕಡೆ ಹೋಗಬೇಕು ಬಿಟ್ರೆ ಡೈವರ್ಟ್ ಆಗಬಾರದು मतांतर अद्क संबंध कानून आगे सरकार आर नडवलिके बंद मेले कानून क्रम आगे क्रम आगे ना सपोर्ट यारिगू माडल्ल सर नानु यावुदे यावुदे मतगळ यावुदे मतगळ इडी मतगळ इडी मतगळन्नेल्लवन्नु नावु सपोर्ट नाल नाला हनंटे बनी नाला हनंटे पर्सन इंतर कल्ती फोन अंतर बरली क्यांपस ना करी पर्मिशन बेगते अदे फोन बरबेको बंद कानून रीतिया यावदे कानून रीतिया मध्यांतर आदेश उल्लंघने आगे प्रश्न हिजाब गेट गेट यारिगू हिजाब ना अधिकृत क्लास नडीतदल ना निम्मल्लि बंदी हिजाब नाला निम्म संघटने हन गंटे बनी क्लास नडीत आवग यहाँ ड्रेस ऐन वेल एक्स्ट्रा हिजाब तर हाकते कटंगीन पिन्न हाकंग वेल हिंग हाकोद्रेन तौंद ना डी हर कंदी चिकमी और किविया वेल मुझे नमदे अब्जेक्षन फुल हिजाब हाकबार्थी चिकमी संबंध पट बट संबंध पट दुपट ಹಾಕಿದ್ರೆ ಹೆಂಗ್ ಬೇಡ ಅಂತ ಹೇಳೋದು ನಾವು ಅಣ್ಣ ನಾವು ಕೇಳಿದ್ರೆ ಅಣ್ಣ ಶಲ್ಯಾಕಂ ಹೇಳಂತ ಹೇಳಿ ಇರುತ್ತೆ
ವೇಲ್ ಅನ್ನು ಹಾಕಂಗಿಲ್ವಾ? ಸಾಲ ಹಾಕಲ್ಲ, ಅದು ಹುಡುಗಿಯರಿಗೆ ಮಾತ್ರ ಸಂಬಂಧಿತ ವಿಷಯ, ಹುಡುಗರೆಲ್ಲ ಹಾಕಂಗಿಲ್ಲ. ಅದು ನಾವು ವಿದ್ಯಾಭ್ಯಾಸ ಕೊಡೋದು ನಮ್ದು ಉದ್ದೇಶ ಹೊರತು ಇಲ್ಲಿ ರಾಜಕಾರಣ ನಾವು ಮಾಡೋದು ಇಲ್ಲ, ಮಾಡಕ್ ಬಿಡೋದು ಇಲ್ಲ. ನಿಮ್ಮ ವಿಷಯ ಇದ್ರೆ ನೀವು ಹೇಳಿ, ಪಬ್ಲಿಕ್ ಅಲ್ಲಿ ಬೇರೆ ಕಡೆ ನಿಮ್ಗೆ ಹೇಳಕ್ ಮಾಹಿತಿ ಇದ್ರೆ ಹೇಳಿ, ನಮ್ಮದಿದ್ರೆ ನಮ್ ತಪ್ಪುಗಳಿದ್ರೆ ನಾವು ಒಪ್ಕೊಳ್ತೀವಿ, ಅದ್ರಲ್ಲಿ ಏನು ಎರಡು ಮಾತಿಲ್ಲ. ಅದರದ್ದೇನು ಇಲ್ಲಿ ನಡೆದಿಲ್ಲ ಸರ್. ನಾವು ಮಾಡ್ತಿರೋದು ಸಂಡೇ, ಮಕ್ಕಳು 25ನೇ ತಾರೀಕು ಅವರಿಗೆ ಎಕ್ಸಾಮ್ಸ್ ಇದೆ ಸಂಡೇನೇ, ಹಿಂಗೆ ಆಯ್ತಾ? ಅವರಿಗೆ ಈ ಸಂಡೇ ಅವರವರ ಇಚ್ಛವಾದ ಡ್ರೆಸ್ ಅನ್ನ ಹಾಕೊಂಡ್ಬರ್ಬೋದು, ನಾವು ಅವ್ರಿಗೆ ಯೂನಿಫಾರ್ಮ್ ಕಡ್ಡಾಯ ಮಾಡಿಲ್ಲ. ಹಾಗಾಗಿ ಅವ್ರು ಬಂದಿದ್ದಾರೆ, ಅವರೆಲ್ಲರೂ ಕ್ಲಾಸ್ ಹೇಳಕ್ಕೋಸ್ಕರ ಯಾವುದೇ ಕಲೆಕ್ಟ್ ಮಾಡಿದ್ರು. ಕ್ಲಾಸ್ ನಡೀತಾ ಇದೆ ಅಲ್ಲಿ, ವಾಸುದೇವ್ ಉರಾಳ್ ಅಂತೇಳಿ ಉಡುಪಿಯವರು ಟೀಚ್ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ಜಯರಾಮ್ ಅಂತ ಟೀಚ್ ಮಾಡ್ತಾರೆ, ಅವರೆಲ್ಲ ಅದೇ ಟೀಚ್ ಮಾಡಿದ್ರು. ಅವ್ರು ಸಂಡೇ ಮಾತ್ರ ಫ್ರೀ ಇರೋದು, ಯಾಕಂದ್ರೆ ಬೇರೆ ಕಡೆ ಅವ್ರು ಕಾಲೇಜಲ್ಲಿ ಟೀಚ್ ಮಾಡ್ತಾ ಇದ್ದಾರೆ. ಸೊ ಇವ್ರಿಗೆ ಏನೇನು ಲೆಸನ್ ಮೇಲೆ ಡೌಟ್ ಇರುತ್ತೆ ಅದನ್ನೆಲ್ಲ ಇವತ್ತು ಕ್ಲಿಯರ್ ಮಾಡಕ್ ಕರೆದಿರೋದು, ಬೇರೆ ಏನಿಲ್ಲ ಸ್ಪೆಷಲ್. ನಾವು ಅವರಿಗೆ ಮೀಟಿಂಗ್ ಕರೆದು ಹೇಳಿದ್ದೀವಿ, ಯಾವುದೇ ಕಾರಣಕ್ಕೂ ಯಾವುದೇ ದುಪ್ಪಟ್ಟ ಇದು ಏನು ಹಿಜಾಬ್ಗಳನ್ನ ಹಾಕಂಗಿಲ್ಲ. ನೀವೇನಾದ್ರು ವೇರ್ ಮಾಡಿದ್ರೆ, ಡ್ರೆಸ್ ನ ವೇರ್ ಮಾಡಿದ್ರೆ, ಯಾವ್ದು ಚೂಡಿದಾರ ಈ ತರದ ಡ್ರೆಸ್ ಗಳನ್ನ ವೇರ್ ಮಾಡಿದ್ರೆ ಅದರ ವೇಲ್ ಅನ್ನ ಹಾಕೊಂಡ್ಬರ್ಬೋದು ಅಂತ ಹೇಳಿದೀವಿ ಅಷ್ಟೇ, ಬೇರೇನಿಲ್ಲ. ಇವತ್ತು ಸಂಡೇ ಆಗಿರೋದ್ರಿಂದ ಅವ್ರವ್ರ ಡ್ರೆಸ್ ತಕ್ಕನಾಗ ಅವ್ರು ಹಾಕೊಂಡ್ ಬಂದಿದ್ದಾರೆ. ಶಾಲೆಯನ್ನ ಶಾಲೆ ಇವತ್ತು ಕಂಪಲ್ ಆಗಿ ನಡೀತಾ ಇಲ್ಲ. ಶಾಲೆ ಇವತ್ತು ಹೇಳಿದ್ರಲ್ಲ, ಈಗ ಹಿಜಾಬು ಶಲ್ಯಕ್ಕೆ ಅವಕಾಶ ಇಲ್ಲ, ಹಿಜಾಬು ಶಲ್ಯಕ್ಕೆ ಅವಕಾಶ ಇಲ್ಲ. ಅವ್ರು ಹಿಜಾಬ್ ಹಾಕಿಲ್ಲ, ನೀವೇ ಊರಿನ ಕಡೆ ಇದ್ ಮಾಡಿದ್ರೆ ನೀವು ಎರಡ್ ಕಡೆ ಮಕ್ಕಳ ಭವಿಷ್ಯ, ಈ ದೇಶದ ಭವಿಷ್ಯ, ಈ ದೇಶದ ಪ್ರಗತಿ, ಈ ದೇಶದ ವಿದ್ಯಾರ್ಥಿಗಳು ಕಲಿತು ಅವ್ರು ಈ ದೇಶದಲ್ಲಿ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡ ಮೇಲೆ ದೇಶ ಅಭಿವೃದ್ಧಿ ಆಗೋದು. ಇದು ನಮ್ಮ ಹಳೆ ಸಿಸ್ಟಮ್ ಏನಿಲ್ಲ. ಈಗ ನೋಡ್ತಾ ಇದ್ರೆ ಎಲ್ಲಾ ರಂಗದಲ್ಲೂ ಮಿಷನರೀಸ್ ಕೆಲಸ ಮಾಡ್ತಾ ಇದಾವೆ. ಇವತ್ತು ಬುದ್ಧಿವಂತಿಕೆ ಹೆಚ್ಚಿರೋರಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತ ಹೇಳಿ ರೊಬೊಟಿಕ್ ಬರ್ತಾ ಇದೆ. ಅವರು ಮನುಷ್ಯನಿಗಿಂತ ಜಾಸ್ತಿ ಕೆಲಸ ಮಾಡೋಕೆ ಮತ್ತು ಶಕ್ತಿ ಇರುವಂತವು ಬರ್ತಾ ಇದಾವೆ. ಸೊ ಆ ವರ್ಕರ್ಸ್ ಗಳು ಅದಕ್ಕೆ ಬೇಕಾದಂತ ಏನು ಅವರಿಗೆ ಬೇಕಾಗಿರ್ತಕ್ಕಂಥ ಕ್ವಾಲಿಟೀಸ್ ಇರ್ತಕ್ಕಂಥ ಸ್ಟೂಡೆಂಟ್ಸ್ ಇಲ್ಲ ಅಂದ್ರೆ ಅಲ್ಲಿ ಜಾಬ್ ಸಿಗೋದಿಲ್ಲ. ನಮ್ಮಲ್ಲಿ ಒಬ್ಬ ಸ್ಟೂಡೆಂಟ್ VIT ಪಟಾಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ. ಸುಮಾರು ಒಂದು ವರ್ಲ್ಡ್ ಬ್ರೈನ್ ಇರ್ತಕ್ಕಂಥ ಒಂದು ಸೆಂಟರ್ ಅಲ್ಲಿ ಅವನು ಮಾಡ್ತಿದ್ದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೋರ್ಸ್ ಇಲ್ಲಿಂದ ನಮ್ಗೆ ಫ್ರೀ ಆಗಿ ಸೆಲೆಕ್ಟ್ ಆಗಿ ಹೋಗಿದ್ದಾನೆ. ಅದು ಅಂತಾವು ನಾವು ಉತ್ಪತ್ತಿ ಮಾಡೋದು ನಮ್ಮ ಕೆಲಸ ಅಷ್ಟೇ. ಈ ದೇಶದ ಪ್ರಗತಿಗೆ ಯಾವ ಥರ ಬೇಕು ಹುಡುಗರು ಆ ವಿದ್ಯಾರ್ಥಿಗಳನ್ನ ನಾವು ಮಾಡೋದು. ಇಲ್ಲಿ ಈ ವರ್ಷ ಲಾಸ್ಟ್ ಇಯರ್ ಹೋಗಿರ್ತಕ್ಕಂಥ 60 ಮಕ್ಕಳು 50 ಮಕ್ಕಳು ಎಲ್ಲರೂ ಕಂಪ್ಯೂಟರ್ ಸೈನ್ಸ್ ಇನ್ಫಾರ್ಮೇಶನ್ ಟೆಕ್ನಾಲಜಿಗೆ ಹೋಗಿದ್ದಾರೆ ಆಯ್ತಾ. ಅದು ನಮ್ಮ ಉದ್ದೇಶ. ದೇಶದ ಪ್ರಗತಿ ಅಂದ್ರೆ ಪ್ರತಿಯೊಬ್ಬನ ಅದ್ರಲ್ಲಿ ತೊಡಕೊಂಡು ಅದನ್ನು ಸರಿಯಾಗಿ ಕೊಂಡಾಗಿದೆ ದೇಶದ ಪ್ರಗತಿ ಆಯ್ತಾ. ತಪ್ಪು ಸರಿಗಳನ್ನ ಆ ಸಂದರ್ಭದಲ್ಲಿ ಸರಿ ಮಾಡ್ಕೊಂಡು ಹೋಗಬಿಟ್ರು ಅದು ನಿರಂತರವಾಗಿ ಅದೇ ಕ್ರಿಯೆನ ಮಾಡೋದ್ರಿಂದ ದೇಶ ಉದ್ಧಾರ ಆಗೋದಿಲ್ಲ. ನಿರಂತರವಾಗಿ ನಾವು ತಪ್ಪನ್ನೇ ಹುಡ್ಕೋದು ಅಂದ್ರೆ ಎಲ್ಲಾಗುತ್ತೆ? ನಮ್ಮ ದೇಶ ಉದ್ಧಾರ ಆಗುತ್ತೆ? ತಿನ್ನ ಅನ್ನ ಗತಿಯಲ್ಲ ಆಗುತ್ತೆ? ಭಿಕ್ಷೆ ಬಿಡಬೇಕಾಗುತ್ತೆ? ಆ ಅದಾನಿ